ಕಾವೇರಿ ಕೊಟ್ಟ ನಂಬರು ಇವ್ರ ಫೋನಲ್ಲಿ ಸಿಗ್ಲಿಲ್ಲ. ಸರಿ, ಆದ್ರೆ ಈ ವಿಷಯದಲ್ಲಿ ಕಾವೇರಿ ಯಾಕೆ ನನ್ನ ಗಂಡನ್ನೇ ಸಸ್ಪೆಕ್ಟ್ ಮಾಡ್ತಿದ್ದಾಳೆ? ಅವಳಷ್ಟು ಕಾನ್ಫಿಡೆಂಟ್ ಆಗಿ ಇವ್ರ ಮೊಬೈಲಲ್ಲೇ ಹುಡುಕು ಅಂತ ಹೇಳಿದಾಳೆ ಅಂದ್ರೆ, ಮೊಬೈಲಲ್ಲಿ ಅವ್ರ ನಂಬರ್ ಇಲ್ಲದೆ ಇರೋದು ಇವ್ರ ಕಲ್ಪ್ರಿಟ್ ಅಲ್ಲ ಅಂತ ಕನ್ವಿನ್ಸ್ ಮಾಡಲ್ಲ ಅಲ್ವಾ? ಇಲ್ಲ, ನಾನೇ ಹೇಗಾದ್ರೂ ಕಂಡುಹಿಡಿಬೇಕು. ನಾನೇ ಆ ನಂಬರ್ಗೆ ಕಾಲ್ ಮಾಡಿದ್ರೆ ರಿಂಗ್ ಆಗ್ತಿದೆ. ಬೇಡ ಬೇಡ, ಒಂದ್ ವೇಳೆ ಕಾವೇರಿ ಅನುಮಾನ ನಿಜ ಆಗಿ ಎಂಎಲ್ಎ ವೈಫೇ ಫೋನ್ ಮಾಡಿದ್ರು ಅಂತ ಅವನೇನಾದ್ರೂ ಹೇಳ್ಬಿಟ್ರೆ ಲಕ್ಷ್ಮಿ ಕಾಫಿ ರೆಡಿನಾ? ಹಾ, ತಂದೆ ರೀ. ಲಕ್ಷ್ಮಿ, ಇನ್ನು ಎಷ್ಟೊತ್ತು ಕಾಫಿ ಕೊಡೋದು? ತಂದೆ ರೀ, ಯಾವುದಕ್ಕೂ ಕಾಲ್ ಲಿಸ್ಟಲ್ಲಿರೋ ನಂಬರ್ನ ಡಿಲೀಟ್ ಮಾಡೋದೇ ಒಳ್ಳೇದು. ಎಷ್ಟೊತ್ತಮ್ಮ ಕಾಫಿ ತರೋದು? ಬಂದೆ ರೀ. ನೀನು ಉಳಿದಿದ್ದಲ್ಲ ಬೆಸ್ಟ್. ಕಾಫಿ ತಗೊಳ್ಳಿ. ಅಲ್ಲ ಲಕ್ಷ್ಮಿ, ನಿನಗೂ ತರೋದಲ್ವಾ? ಅಲ್ಲ, ನೀನು ತಂದಿದ್ರೆ ಕಾಫಿ ವಿತ್ ಹಸ್ಬೆಂಡ್ ರೊಮ್ಯಾಂಟಿಕ್ ಆಗಿರ್ತಿತ್ತು. ಸರಿ, ತರ್ತೀನಿ ರೀ. ಬೆಳಿ ಬೆಳಕ್ಕೆನೆ ಯಾರು ಫೋನ್ ಮಾಡ್ತಿದ್ದಾರೆ? ಅಯ್ಯೋ, ಇವ್ನ ಯಾಕೆ ಕಾಲ್ ಮಾಡ್ತಿದ್ದಾನೆ? ಯಾರೋ ಅನ್ನೋ ನಂಬರಿಂದ ಮಾಡಿದ್ದಾರೆ ಅಂತನಾ? ಇದೇನಾದ್ರೂ ಇವ್ರಿಗೆ ಗೊತ್ತಾದ್ರೆ ಸದ್ಯ ಅವ್ರ ಮುಂದೆ ಅಟೆಂಡ್ ಮಾಡಿದ್ರೆ ಸಿಕ್ಕಾಕೋತಿದ್ದೆ. ಅಯ್ಯಯ್ಯೋ, ಮತ್ತ್ಯಾಕೆ ಮಾಡ್ತಿದ್ದಾನೆ? ಯಾರ್ದಮ್ಮ ಫೋನ್ ಅದು? ಎಂಎಲ್ಎಗಿಂತ ಎಂಎಲ್ಎ ಹೆಂಡತಿ ಫೋನೇ ಬ್ಯುಸಿ ಆಗಿದೆ. ಹಾಗೇನಿಲ್ಲ ರೀ, ಯಾವುದೋ ರಾಂಗ್ ಕಾಲ್ ಬರ್ತಾ ಇದೆ. ರಾಂಗ್ ಕಾಲ ಅಲ್ಲ, ಈಗ ರೈಟ್ ಕಾಲ್ಗೆ ಸರಿಯಾಗಿ ನೆಟ್ವರ್ಕ್ ಸಿಗಲ್ಲ, ಇನ್ನು ರಾಂಗ್ ಕಾಲ್ಗೆ ಅಷ್ಟೊಂದು ನೆಟ್ವರ್ಕ್ ಸಿಗ್ತಾ ಇದೆಯಾ? ಸದ್ಯ ರಾಂಗ್ ಕಾಲ್ ಅಂತ ಹೇಳಿ ತಪ್ಪಿಸ್ಕೊಂಡೆ. ಮತ್ತೆ ಅದೇ ರಾಂಗ್ ಕಾಲ್ ಅನ್ಸುತ್ತೆ, ತಗೊಂಬ. ಅದ್ಯಾರು ಅಂತ ನಾನು ನೋಡ್ತೀನಿ. ತಗೊಂಬ ಲಕ್ಷ್ಮಿ, ಅದ್ಯಾರು ಅಂತ ನೋಡೋಣ. ಕೆಲವು ಸಲ ಏನೇನೋ ಇಂಪಾರ್ಟೆಂಟ್ ವಿಷಯ ಹೇಳಕ್ಕೆ ಫೋನ್ ಮಾಡಿರ್ತಾರೆ, ಅದನ್ನ ರಾಂಗ್ ನಂಬರ್ಗೆ ಮಾಡಿರ್ತಾರೆ ಅಷ್ಟೇ. ಹೇಗೂ ರಾಂಗ್ ಕಾಲ್ ಅಂತ ಹೇಳಿದ್ ಒಳ್ಳೇದೇ ಆಯ್ತು. ನಾನು ಕಾಲ್ ಮಾಡಿದ್ನ ಡಿಲೀಟ್ ಮಾಡಿದ್ದು ಒಳ್ಳೇದೇ ಆಯ್ತು. ಯಾರು ಅಂತ ಅವರೇ ನೋಡ್ಲಿ. ಇವ್ರಿಗೆ ಗೊತ್ತಿರೋ ವ್ಯಕ್ತಿನೇ ಆಗಿದ್ರೆ ಇವ್ರ ರಿಯಾಕ್ಷನ್ನಲ್ಲೇ ಗೊತ್ತಾಗುತ್ತೆ. ಅವರೇ ಕೇಳಿ ಅವರೇ ಸಿಕ್ಕಾಕೊಂಡು ಹಾಗಾಗುತ್ತೆ. ನನಗಿದು ಒಳ್ಳೆ ವಿಷಯನೇ ಅಲ್ವಾ? ತಂದೆ ರೀ. ಹಲೋ, ಯಾರಿ ಅದು ಮಾತಾಡೋದು? ಸರ್, ಈ ನಂಬರಿಂದ ಮಿಸ್ ಕಾಲ್ ಬಂದಿತ್ತು, ಅದಕ್ಕೆ ರಿಟರ್ನ್ ಮಾಡಿದ್ವಿ. ತಾವ್ಯಾರು ಸರ್? ಏನು, ಮಿಸ್ಡ್ ಕಾಲ? ಹೌದು ಸರ್. ರೀ, ಆಗಿಂದ ರಾಂಗ್ ಕಾಲ್ ಬರ್ತಿದೆ ಅಂತ ನನ್ನ ಹೆಂಡತಿ ಬಡ್ಕೋತಾ ಇದ್ದಾಳೆ.
ನೀವ್ ನೋಡಿದ್ರೆ ಮಿಸ್ಡ್ ಕಾಲ್ ಅಂತಿದ್ದೀರಲ್ಲ, ಏನೋ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕು ನೀವು. ನೋಡಿ ಸರ್, ಕನ್ಫ್ಯೂಸ್ ಮಾಡ್ಕೊಂಡ್ರೆ ನೀವು, ಮಿಸ್ ಕಾಲ್ ಬರದೆ ನಾನ್ಯಾಕೆ ಫೋನ್ ಮಾಡ್ಲಿ? ಹೋಗ್ಲಿ ಬಿಡಿ ಸರ್, ತಪ್ಪು ಯಾರ ಕಡೆಯಿಂದ ಆಗಿದೆಯೋ ಏನೋ. ಬೆಳಗ್ಗೆ ಬೆಳಗ್ಗೆ ಯಾಕೆ ನಾವಿಬ್ರು ಮೂಡ್ ಅಪ್ಸೆಟ್ ಮಾಡ್ಕೊಳ್ಳೋದು? ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ, ಬಾಯ್. ನೋಡ್ರಿ, ನನ್ನ ಮೇಲೆ ಹೇಗೆ ಹೇಳ್ತಿದ್ದಾನೆ ಅಂತ, ನಾನು ಯಾಕೆ ಅವನಿಗೆ ಮಿಸ್ ಕಾಲ್ ಕೊಡ್ಲಿ? ಒಂದೊಂದ್ಸಲ ಈ ಥರ ಎಲ್ಲ ಆಗುತ್ತೆ ಬಿಡು ಲಕ್ಷ್ಮಿ, ಅದೆಲ್ಲ ಮಾಮೂಲು. ನನಗೆ ಇನ್ನೊಂದು ಲೋಟ ಕಾಫಿ ಸಿಗುತ್ತಾ? ತರ್ತೀನಿ. ಸದ್ಯ ಇವ್ರ ರಿಯಾಕ್ಷನ್ ಬದಲಾಗ್ಲಿಲ್ಲ ಅಂದ್ರೆ ಆ ವ್ಯಕ್ತಿ ಇವರಿಗೆ ನಿಜವಾಗ್ಲೂ ಗೊತ್ತಿಲ್ಲ. ಗುಡ್ ಮಾರ್ನಿಂಗ್ ಮಾವಾ. ಗುಡ್ ಮಾರ್ನಿಂಗ್. ಕಾಫಿ ಕೊಡು. ಕಾವೇರಿ. ಏನ್ ಮಾವಾ? ನೀನೊಂದು ನಂಬರ್ ಕೊಟ್ಟಿಯಲ್ಲಮ್ಮ, ಆ ವ್ಯಕ್ತಿ ಸಿಗೋದು ಕಷ್ಟ ಅಂತ ಅನಿಸ್ತಿದ್ಯಮ್ಮ. ಯಾಕೆ ಮಾವಾ? ನನ್ ರಾತ್ರಿ ಎಲ್ಲ ಟ್ರೈ ಮಾಡಿದೆ, ನನ್ ಗೊತ್ತಿರೋ ಕಡೆಯಿಂದನೂ ಕಾಲ್ ಮಾಡಿಸ್ದೆ, ಆದ್ರೆ ಯಾರು ಆ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಮತ್ ಹೇಗ್ ಮಾವಾ ಗೊತ್ತಾಗತ್ತೆ ಅವ್ರು ಫೇಕ್ ಪೊಲೀಸ್ ಆಗಿ ಯಾರಿಗೋಸ್ಕರ ಆಕ್ಟ್ ಮಾಡ್ತಾ ಇದ್ರು? ಅದನ್ನೆಲ್ಲ ನಡೆಸ್ತಾ ಇರೋದಾದ್ರೂ ಯಾರು? ಅದೆಲ್ಲ ಹೇಗ್ ಗೊತ್ತಾಗುತ್ತೆ ಮಾವಾ? ಯಾರಿಗೋಸ್ಕರ ಮಾಡ್ದ ಅನ್ನೋದು ತಾನೇ ಈಗ ದೊಡ್ಡ ಪ್ರಶ್ನೆ ಇರೋದು. ಅದಕ್ಕೆ ಕಾರಣ ಒಂದ್ ವೇಳೆ ಸಾನ್ವಿನೇ ಯಾಕಾಗಿರ್ಬಾರ್ದು. ಮಾವಾ ಏನ್ ಹೇಳ್ತಾ ಇದ್ದೀರಾ? ಸಾನ್ವಿ? ನಾನು ತುಂಬಾ ಯೋಚನೆ ಮಾಡಿದೆ, ಆಗ ನನ್ ಕಣ್ಮುಂದೆ ಸಾನ್ವಿನೇ ಬಂದು ನಿಂತ್ಕೋತಿದ್ದಾಳೆ ಕಾವೇರಿ. ಅಲ್ಲ ಮಾವಾ, ಸಾನ್ವಿ ಯಾಕೆ ಇದನ್ನೆಲ್ಲ ಮಾಡಿಸ್ತಾಳೆ ಅಂತ? ನಾನು ಮೊದಲು ಯೋಚನೆ ಮಾಡಿದ್ದು ಅದನ್ನೇ, ಈ ಕೆಲಸನ ಸಾನ್ವಿ ಯಾಕೆ ಮಾಡಿರ್ಬೇಕು, ಬೇರೆಯವ್ರು ಯಾಕೆ ಮಾಡಿರಬಾರ್ದು ಅಂತ. ಆದ್ರೆ ಒಂದು ಪ್ರಶ್ನೆಗೆ ನನಗೆ ಉತ್ತರಣೆ ಸಿಗ್ತಾ ಇಲ್ಲ. ಬೇರೆಯವರು ಈ ಕೆಲಸ ಮಾಡೋದ್ರಿಂದ ಅವ್ರಿಗೇನ್ ಲಾಭ? ನೀನೇ ಯೋಚನೆ ಮಾಡಿ ನೋಡು. ಇದಿನ್ನು ಸಾನ್ವಿ ಮದುವೆ ಪ್ರಯತ್ನದ ಆರಂಭ ಅಷ್ಟೇ. ಇನ್ನೂ ಆ ಹುಡುಗನ ಜೊತೆ ಅವಳು ಮದುವೆ ಆಗುತ್ತೋ ಆಗೋದಿಲ್ಲೋ ಅನ್ನೋದು ಗೊತ್ತಿಲ್ಲ. ಈ ಪ್ರಯತ್ನ ಸಂದರ್ಭದಲ್ಲಿ ಮದುವೆ ತಡೆಯೋಕೆ ಯಾರು ಪ್ರಯತ್ನ ಮಾಡ್ತಿದ್ದಾರೆ? ಅದರಿಂದ ಅವರಿಗೆ ಸಿಗೋ ಪ್ರಯೋಜನ ಆದ್ರೆ ಏನು? ಅದನ್ನೇ ತಾನೇ ಕಂಡುಹಿಡಿಬೇಕಾಗಿರೋದು ಮಾವ. ಆ ನಕಲಿ ಪೊಲೀಸ್ ಸಿಕ್ಕಿದ್ರೆ ಎಲ್ಲ ಗೊತ್ತಾಗುತ್ತೆ. ಈಗ ಅವನು ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ತಾನೆ ನಾನು ಅನುಮಾನ ಪಡ್ತಾ ಇರೋದು. ನೀವು ಇದ್ರ ಹಿಂದೆ ಸಾನ್ವಿ ಇದ್ದಾಳೆ ಅಂತ ಹೇಳ್ತಿದ್ದೀರಾ, ಅವಳೇ ಅವಳ ಮದುವೆ ಪ್ರಯತ್ನ ಹಾಳು ಮಾಡ್ತಾಳೆ ಮಾವ. ಅದು ಮನೆಯವ್ರಿಗೆಲ್ಲ ಇಷ್ಟೊಂದು ತೊಂದರೆ ಕೊಟ್ಟು. ನನಗನ್ಸುತ್ತೆ ಸಾನ್ವಿಗೇನಾದ್ರೂ ಲವ್ ಅಫೇರ್ ಇದ್ದು ಅದಕ್ಕೋಸ್ಕರ ಈ ಮದುವೆ ಮುರಿಯೋದಕ್ಕೆ ಅವಳೇ ಪ್ರಯತ್ನ ಮಾಡ್ತಿದ್ದಾಳ ಅಂತ. ಇಲ್ಲ ಮಾವ, ಸಾನ್ವಿ ಆ ಥರದವಳಲ್ಲ. ನಾನು ಹಾಗೆ ಹೇಳ್ತಾ ಇಲ್ಲಮ್ಮ, ಹಾಗಾಗೋಕೆ ಯಾಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಅನುಮಾನ ಮೂಡ್ತಾ ಇದೆ ಅಷ್ಟೇ. ಇಲ್ಲ ಮಾವ, ಇಲ್ಲ. ಹಾಗೇನಾದ್ರೂ ಇದ್ದಿದ್ರೆ ಸಾನ್ವಿ ನನ್ನ ಹತ್ರ ಹೇಳ್ಕೊಳ್ತಾ ಇದ್ಲು. ಅವಳು ಯಾವ ವಿಷಯನೂ ನನ್ನ ಹತ್ರ ಮುಚ್ಚಿಡಲ್ಲ. ಒಂದು ವೇಳೆ ಹೆದರ್ಕೊಂಡು ಮುಚ್ಚಿಟ್ಟಿದ್ರೆ? ಅವಳಿಗೆ ನನ್ನ ಹತ್ರ ಹೇಳ್ಕೊಳಕ್ ಯಾವ ಭಯ ಮಾವ? ನಿನ್ ಭಯ ಅಲ್ಲಮ್ಮ, ಅಪ್ಪ ಅಮ್ಮನ ಭಯದಿಂದ ಹೇಳದೆ ಇರಬಹುದು. ನಿನಗೆ ಗೊತ್ತಾದ್ರೆ ನೀನ್ ಅವ್ರಿಗೆ ಹೇಳ್ತೀಯಲ್ಲ, ಅದಕ್ಕೆ. ಆದ್ರೂ ಅದ್ ಹೇಗ್ ಸಾಧ್ಯ ಮಾವ? ಆ ವಯಸ್ಸಲ್ಲಿ ಎಲ್ಲಾನು ಸಾಧ್ಯ ಇದೆ ಅಮ್ಮ. ಬೇರೆ ಮನೆ ಹೆಣ್ಮಕ್ಳು ಮಾತ್ರ ಪ್ರೀತಿ ಮಾಡ್ತಾರೆ ಅಂತ ನಾವು ಹೇಳಕ್ಕಾಗಲ್ಲ. ನಮ್ಮನೆ ಹೆಣ್ಮಕ್ಳು ಪ್ರೀತಿ ಮಾಡಬಹುದಲ್ವಾ? ಸಾನ್ವಿ ಯಾರನ್ನೋ ಪ್ರೀತಿ ಮಾಡ್ತಿದ್ದಾಳೆ ಅಂತ ನಾನು ಹೇಳ್ತಿಲ್ಲಮ್ಮ, ಆದ್ರೆ ಅಂತ ಒಂದು ಸಾಧ್ಯತೆ ಇರಬಹುದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗ ನಾನು ಹೇಳೋ ಕಾರಣ ಆಗ್ತಾ ಇರೋದು ಈ ಮದುವೆ ಪ್ರಯತ್ನನ ನಿಲ್ಸೋಕ್ ಮಾಡ್ತಾ ಇರೋ ಅಟೆಂಪ್ಟು.
ನಾಗಮಣಿನೋ ಅಥವಾ ಇನ್ಯಾರೋ ಇಂಥ ಪ್ರಯತ್ನ ಮಾಡೋದಾದ್ರೆ ಮದುವೆ ಟೈಮಲ್ಲಿ ಮಾಡ್ತಾ ಇದ್ರು. ಯಾಕೆಂದ್ರೆ ಎಲ್ಲರ ಮುಂದೆ ನಮ್ಮ ಫ್ಯಾಮಿಲಿಗೆ ಅವಮಾನ ಮಾಡೋದು ಅವರ ಉದ್ದೇಶ ಆಗಿರ್ತಿತ್ತು. ಇಲ್ಲಿ ಮದುವೆನೇ ಫಿಕ್ಸ್ ಆಗಿಲ್ಲ, ಇಂಥ ಸಮಯದಲ್ಲಿ ಇನ್ಯಾರು ಈ ಪ್ರಯತ್ನ ಮಾಡ್ತಾರೆ ಹೇಳು. ಹಾಗೇನಾದರೂ ಇದ್ರೆ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಮ್ಮ. ಅಂಥದ್ದೇನು ಇಲ್ಲ ಅಂದರೆ ಎಲ್ರಿಗಿಂತ ಹೆಚ್ಚು ಸಂತೋಷ ಪಡೋನು ನಾನು. ಯಾಕಂದರೆ ನಾನು ಕೂಡ ಒಂದು ಹೆಣ್ಮಗಳ ತಂದೆ. ಅದು ನನ್ನ ಫೋನು ಏನೋ ಕೆಟ್ಟ ಹೋಗಿದೆ, ವರ್ಕ್ ಆಗ್ತಿಲ್ಲ. ನಿನ್ ಫೋನ್ ಒಂಚೂರು ಕೊಡ್ತೀಯಾ? ಕಾವೇರಿಗೆ ಫೋನ್ ಮಾಡ್ಬೇಕಿತ್ತು. ಅಷ್ಟೇ ತಾನೆ, ಇರು. ಓಪನ್. ಆಮೇಲೆ ಬೇಗ ರೆಡಿಯಾಗಿ ಬಂದ್ಬಿಡು, ಲಂಚ್ ಬಾಕ್ಸ್ ಅಲ್ಲೇ ಇಟ್ಟಿದ್ದೀನಿ, ಮರಿಬೇಡ ನಿನ್ನೆ ತರ. ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ, ಅವ್ಳಿಗೇನಾದ್ರೂ ಗೊತ್ತಾದ್ರೆ ದೊಡ್ಡ ರಂಪ ಆಗುತ್ತೆ. ನನಗೆ ಗೊತ್ತಾಗಿಲ್ಲ ಅಂದ್ರೆ ನನ್ನ ತಲೆ ಸಿಡಿದು ಹೋಳಾಗುತ್ತೆ, ಅದು ಗೊತ್ತಾ ನಿಮ್ಗೆ? ರೀ, ಹಾಗೆ ನೋಡ್ತಾ ನಿಂತು ಟೈಮ್ ವೇಸ್ಟ್ ಮಾಡಬೇಡಿ. ಲಾಕ್ ಓಪನ್ ಆಗಿದೆ, ತಗೊಳ್ಳಿ, ನಂಬರ್ ಇದೆಯಾ ಅಂತ ನೀವೇ ನೋಡಿ. ಬೇಗ ನೋಡ್ರಿ. ಹಲೋ ಕಾವೇರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಹಾ ಸರಿನಾ? ಹಾ ಸರಿ. ಮುಗೀತಾ ಅಮ್ಮ ಮಗಳ ಸಂಭಾಷಣೆ? ಕೊಡಮ್ಮ, ಕಾಲೇಜಿಗೆ ಲೇಟ್ ಆಯ್ತು. ಅಮ್ಮ, ನಿನ್ ಫೋನ್ ವರ್ಕ್ ಆಗ್ತಿಲ್ಲ ಅಂದ್ಯಲ್ವಾ? ಕೊಡು, ನಮ್ ಕಾಲೇಜ್ ಹತ್ರ ಸರಿ ಮಾಡಿಸ್ಕೊಂಡ್ ಬರ್ತೀನಿ. ಕಾಲೇಜ್ಗೆ ಹೋಗೋ ಹುಡುಗೇನಮ್ಮ ನೀನು, ಇದನ್ನೆಲ್ಲ ಯಾಕೆ ತಲೆಗೆ ಹಚ್ಕೋತೀಯಾ? ನಿಮ್ಮ ಅಪ್ಪ ಆ ಕಡೆ ಹೋದಾಗ ರಿಪೇರಿ ಮಾಡ್ಸ್ಕೊಂಡ್ ಬರ್ತಾರೆ ಅಲ್ವೇನ್ರಿ? ಅಯ್ಯೋ, ಎಲ್ಲಿಗೆ ಹೋದ್ರು? ಅಮ್ಮ ಅಪ್ಪ ಆಗ್ಲೇ ಹೋದ್ರು. ನೋಡು, ಟೈಮ್ ಆಯ್ತು, ನನ್ ಕಾಲೇಜಿಗೆ ಹೋಗಿ ಬರ್ತೀನಿ. ಬೈ 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 ಬೈ. ಏನಂದ್ರು ಅವರು? ಸಾನ್ವಿ ಮೊಬೈಲ್ನಲ್ಲಿ ಆ ಪಿ ಸಿ ನಂಬರ್ ಇಲ್ಲ ಅಂತ ತಾನೆ? ಹಾ, ಅಬ್ಬ, ನನ್ಗೀಗ ಸಮಾಧಾನ ಆಯ್ತು. ರೀ, ನೀವ್ ಹೇಳಿದ್ ನಿಜಾನೆ, ನಮ್ ಸಾನ್ವಿದೇನು ತಪ್ಪಿಲ್ಲ. ಆದ್ರೆ ಸಮಾಜದ ಕಣ್ಣಲ್ಲಿ ನಮ್ ಜವಾಬ್ದಾರಿ ಹೆಚ್ಚಲ್ವಾ, ಅದಕ್ಕೆ ಹುಚ್ಚಿ ತರ ಹುಡ್ಕಾಡ್ದೆ. ಸಾರಿ ರೀ. ಮಗಳದೇನು ತಪ್ಪಿಲ್ಲ ಅಂತ ಗೊತ್ತಾಗಿ ಅದ್ರಲ್ಲೇ ಹೊಟ್ಟೆ ತುಂಬಿಸ್ಕೊಂಡ್ರ ಹೇಗೆ? ಬೇಗ ಬನ್ನಿ ತಿಂಡಿಗೆ. ಮಾತೇ ಇಲ್ಲ, ಎಲ್ಲಿಗೆ ಹೋದ್ರಪ್ಪ ರೀ? ರೀ, ಯಾಕೆ ಹೀಗ್ ನಿಂತಿದ್ದೀರಾ? ಬನ್ನಿ, ತಿಂಡಿ ತಣ್ಣಗಾಗ್ತಿದೆ. ತಣ್ಣಗಾಗ್ತಾ ಇರೋದು ಬರೀ ತಿಂಡಿನ ರೇಣುಕಾ? ಏನ್ರಿ ಹೀಗ್ ಕೇಳ್ತಿದ್ದೀರಾ? ತಣ್ಣಗಾಗ್ತಿರೋದು ತಿಂಡಿನೇ ಸ್ವಾಮಿ. ಬನ್ನಿ, ನನ್ಗೂ ಹೊಟ್ಟೆ ಹಸಿತಿದೆ, ತಿನ್ನೋಣ. ಯಾಕೋ ನನಗೆ ಹಸಿವಿಲ್ಲ ರೇಣುಕಾ. ಏನ್ ನಿಮ್ ಕತೆ? ಮಗಳು ನಿರ್ದೋಷಿ ಅನ್ನೋ ಖುಷಿಲಿ ಇಡೀ ದಿನ ಹಾಗೆ ಇದ್ಬಿಡ್ತಿರೋ ಹೇಗೆ? ಹಾಗ್ ನೋಡಿದ್ರೆ ನಿಮ್ಗಿಂತ ಜಾಸ್ತಿ ಹಠ ಹಿಡಿತಿದ್ದೋಳು ನಾನು. ನಾನೇ ನಿರಾಳವಾಗಿ ಸಂತೋಷವಾಗಿದ್ದೀನಿ. ರೀ, ನೋಡಿದ್ರಾ, ಕೊನೆಗೂ
ನೀವ್ ಹೇಳದ ಹಾಗೆ ಆಯ್ತು. ನಾನು ಸಾನ್ವಿ ಮೇಲೆ ಅನುಮಾನ ಪಡಬಾರ್ದಾಗಿತ್ತು. ಇನ್ ಮುಂದೆ ನಾನು ನಿಮ್ ಮಾತನೇ ಕೇಳ್ತೀನಿ, ಆಯ್ತಾ? ಏನ್ರಿ, ಏನ್ ಹಾಗ ನೋಡ್ತಿದ್ದೀರಾ? ನಿಮ್ಮನ್ನ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ಬೇಕಾ? ರೀ, ಇದೇ ಖುಷಿಗೆ ಕೇಸರಿ ಬಾತ್ ಮಾಡಿದೀನಿ. ನಾವ್ ಸಿಹಿ ತಿಂದು ಎಷ್ಟು ದಿನ ಆಗಿತ್ತು ಅಲ್ವಾ? ನಾವು ಸಿಹಿ ತಿನ್ಲೇಬೇಕಾ ರೇಣುಕ? ಹಾ, ಮತ್ತೆ ಮನ್ಸಿಗೆ ಖುಷಿ ಆದಾಗ ಸಿಹಿನೂ ತಿಂದಿದ್ರೆ ಹೇಗೆ? ಯಾಕ್ರಿ ಸತಾಯಿಸ್ತಿದ್ದೀರಾ ನೀವು? ಏನ್ ಯೋಚನೆ ನಿಮ್ಗೆ? ಯೋಚನೆ ಮಾಡ್ಬೇಕಾದ ಕಾಲದಲ್ಲಿ ಯೋಚನೆ ಮಾಡ್ಲಿಲ್ಲ, ನನ್ಗೆ ಬುದ್ಧಿ ಹೇಳ್ತಿದ್ರಿ, ಈಗ ಅಗತ್ಯ ಇಲ್ದಿದ್ದಾಗ ಯೋಚನೆ ಮಾಡ್ತಿದ್ದೀರ. ಎಲ್ಲ ಮುಗೀತಲ್ಲ, ಇನ್ ಏನ್ರಿ ಯೋಚನೆ? ಯಾವುದು ಮುಗ್ದಿಲ್ಲ. ಏನ್ ಹೇಳ್ತಿದ್ದೀರಾ ನೀವು? ಯಾವುದು ಮುಗ್ದಿಲ್ವಾ? ಇನ್ನೇನ್ ಮುಗಿಬೇಕು? ನಾವ್ ಅನ್ಕೊಂಡಾಗೆ ಏನು ನಡೀಲಿಲ್ಲ ರೇಣುಕ. ಇಡೀ ಜೀವನನ ಆ ದೇವ್ರು ನಮ್ ಕೈ ಕೊಟ್ಟಿಲ್ಲ. ಅಯ್ಯೋ ರೀ, ಈಗ ಯಾಕೆ ವೇದಾಂತ ಎಲ್ಲ? ಅದೆಲ್ರಿಗೂ ಗೊತ್ತಿರೋದು ನಿಜ. ಮುಂದಿನ ಕ್ಷಣ ಏನಾಗುತ್ತೆ ಅಂತ ಗೊತ್ತಿಲ್ಲ, ಆದ್ರೆ ನಮ್ಗೆಂತ ಅನುಭವಿಸೋದಕ್ಕೆ ಈ ಕ್ಷಣನ ದೇವ್ರು ಕೊಟ್ಟಿದ್ದಾನಲ್ಲ, ಅದಕ್ಕಾದ್ರೂ ಖುಷಿಯಿಂದ ಆ ಖುಷಿನ ಅನುಭವಿಸೋಣ. ಎಲ್ಲಿದೆ ರೇಣುಕ ಖುಷಿ? ಇದೇನ್ರಿ ಹೀಗ್ ಕೇಳ್ತಿದ್ದೀರಾ? ಆ ನಕಲಿ ಪಿಸಿ ನಂಬರ್ ನಮ್ ಸಾನ್ವಿ ಫೋನ್ ಅಲ್ಲಿ ಇಲ್ಲ ಅಂತ ನೀವೇ ತಾನೇ ಹೇಳಿದ್ದು. ಅಲ್ಲಿಗೆ ನನ್ನ ಅನುಮಾನ ಸುಳ್ಳಾಯ್ತು, ಹೌದು ತಾನೇ? ಮಗಳ ಮೇಲೆ ಸುಮ್ ಸುಮ್ನೆ ಅನುಮಾನ ಪಡಬಾರ್ದು ಅಂತ ನಾನೇ ನಿನಗೆ ಬೈದಿದ್ದೆ ಅಲ್ವಾ? ಪ್ರತಿ ಸಲನು ನೀನೇ ತಪ್ಪು ಮಾಡ್ತೀಯ ಅಂತ ಬೈತಾ ಇರ್ತೀನಿ, ಆದ್ರೆ ಎಲ್ರು ಎಲ್ಲಾ ಸಮಯದಲ್ಲೂ ತಪ್ಪು ಮಾಡಲ್ಲ ರೇಣುಕ. ಈಗೇನು ನನ್ ಬೈದ್ರಿ ಅಂತ ಪಶ್ಚಾತ್ತಾಪನ? ಹೋಗ್ರಿ ನೀವು, ನೀವ್ ಬೈದೆ ಇನ್ ಯಾರ್ ಬೈತಾರೆ ಹೇಳಿ? ಅಷ್ಟಕ್ಕೂ ನಾನ್ ಮಾಡಿದ್ದು ತಪ್ಪೇ ತಾನೆ? ಬೈದಿದ್ದಕ್ಕೆಲ್ಲ ನೀವು ಕೊರಗ್ತಾ ಕೂತ್ಕೋಬೇಡಿ, ನೋಡಿಲಿ. ಹಲೋ ಸರ್, ಇಲ್ಲಿರೋ ಕೊರ್ಗನ ಹೊರಗಡೆ ಹಾಕಿ ಅಲ್ಲಿಗೆ ಕೇಸರಿ ಬಾತ್ ತುಂಬಿಸ್ಕೊಳ್ಳಿ, ಆಯ್ತಾ? ಬನ್ನಿ. ನಿನ್ನ ಅನುಮಾನ ನಿಜ ರೇಣುಕ. ಏನ್ ಹೇಳ್ತಿದ್ದೀರಾ? ಸಾನ್ವಿ ಮುಂದೆ ಹೇಳಬಾರ್ದು ಅಂತ ಸುಮ್ಮನಿದ್ದೆ. ನಿನ್ನ ಅನುಮಾನ ನಿಜ ರೇಣುಕ. ಆ ನಕಲಿ ಪೊಲೀಸ್ ನಂಬರು ಸಾನ್ವಿ ಮೊಬೈಲ್ ಅಲ್ಲಿದೆ.